ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ಜನತಾದಳ ಜಾತ್ಯತೀತ ತುಮಕೂರು ಜಿಲ್ಲೆ ವತಿಯಿಂದ ಲೋಕಾಯುಕ್ತ ಎಡಿಜಿಪಿ ಚಂದ್ರಶೇಖರ್ ಅವರ ವಿರುದ್ಧ ಪ್ರತಿಭಟನೆ ನಡೆಸಲಾಯಿತು. ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರು ಹಾಗೂ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಕೀಳು ಮಟ್ಟದ ಪದ ಬಳಕೆ ಮಾಡಿರುವ ಎಡಿಜಿಪಿ ಚಂದ್ರಶೇಖರ್ ವಿರುದ್ಧ ತುಮಕೂರು ಜಿಲ್ಲಾ ಜೆಡಿಎಸ್ ವತಿಯಿಂದ ಜಿಲ್ಲಾ ಡಿಸಿ ಕಚೇರಿ ಮುಂಭಾಗ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ನಂತರ ಚಂದ್ರಶೇಖರ್ ವಿರುದ್ಧ ಕಠಿಣ ಶಿಸ್ತು ಕ್ರಮ ಕೈಗೊಳ್ಳುವಂತೆ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಡಿಸಿ ಆಫೀಸರ ಮುಂಭಾಗದಲ್ಲಿ ಇವತ್ತು ಎಡಿಜಿಪಿ ಲೋಕಾಯುಕ್ತ ಎಸ್ಐಟಿ ಮುಖ್ಯಸ್ಥರು ಚಂದ್ರಶೇಖರ್ ಅವರ ವಿರುದ್ಧ ಇವತ್ತು ನಾವು ಪ್ರತಿಭಟನೆಯನ್ನು ನಾವು ಮಾಡ್ತಾ ಇದ್ದೇವೆ. ಇಡೀ ಜಿಲ್ಲೆಯಲ್ಲಿ ಇವತ್ತು ಎಲ್ಲ ತಾಲೂಕಲ್ಲಿ ಕೂಡ ತಹಸೀಲ್ದಾರ್ಗೆ ಮೆಮೊರಂಡಮ್ ಕೊಡುವ ಮುಖಾಂತರ ನಮ್ಮ ಪಕ್ಷ ಇವತ್ತು ತುಮಕೂರು ಜಿಲ್ಲೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಇವತ್ತು ತೀವ್ರವಾಗಿರ್ತಕ್ಕಂಥ ಪ್ರತಿಭಟನೆಯನ್ನು ಒಬ್ಬ ಪೊಲೀಸ್ ಅಧಿಕಾರಿಯ ವಿರುದ್ಧ ಇವತ್ತು ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಇದರ ಬಗ್ಗೆ ಈಗಾಗಲೇ ಮಾತಾಡಿರ್ತಕ್ಕಂಥ ನಮ್ಮ ನಾಯಕರೆಲ್ಲರೂ ಕೂಡ ಅವರ ಬಗ್ಗೆ ತೀವ್ರವಾಗಿರ್ತಕ್ಕಂಥ ಮಾತುಗಳನ್ನು ಮಾತಾಡಿದ್ದಾರೆ ಮತ್ತು ಅವರನ್ನ ಈ ಕೂಡಲೇ ಅಮಾನತ್ತು ಮಾಡಬೇಕು. ಅವರ ಒಂದು ಸೂಕ್ತವಾಗಿರ್ತಕ್ಕಂಥ ಒಂದು ತನಿಖೆಯನ್ನು ಕೂಡ ನಾವು ಮಾಡಿಸಬೇಕು. ಈಗ ನಾವು ಪ್ರಜಾಪ್ರಭುತ್ವದಲ್ಲಿ ಇವತ್ತು ನಾವು ಇದ್ದೇವೆ. ಒಂದು ಡೆಮಾಕ್ರಸಿ ಅಂದರೆ ಇಲ್ಲಿ ಜನಪ್ರತಿನಿಧಿಗಳು, ಜನರು, ಪ್ರಭುಗಳು ಅವರಿಂದ ಆಯ್ಕೆಯಾಗಿ ಬಂದಿರತಕ್ಕಂಥ ಅವರು ಜನಸೇವಕರು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಆರ್ ಸಿ ಆಂಜನಪ್ಪ, ಮಾಜಿ ಉಪಮೇಯರ್ ಹಾಗೂ ಕಾರ್ಯಾಧ್ಯಕ್ಷ ಟಿ ಆರ್ ನಾಗರಾಜ್, ನಗರ ಅಧ್ಯಕ್ಷ ವಿಜಯಗೌಡ ಹಾಗೂ ಮಹಾನಗರ ಪಾಲಿಕೆಯ ಸದಸ್ಯರುಗಳು ಭಾಗವಹಿಸಿದ್ರು. ಶಿರಾ ನಗರದಲ್ಲಿ ಕುಡಿಯುವ ನೀರಿನ ಸಮಸ್ಯೆಗೆ ಶಾಶ್ವತ ಮುಕ್ತಿಗೆ ಸುಮಾರು 85 ಕೋಟಿ ರೂಪಾಯಿ ಅಧಿಕ ವೆಚ್ಚದಲ್ಲಿ ತಾಲೂಕಿನ 2 ಕೆರೆಗಳಿಗೆ ಎತ್ತಿನಹೊಳೆ ನೀರು ಸರಬರಾಜು ಅಂತ ದೆಹಲಿ ವಿಶೇಷ ಪ್ರತಿನಿಧಿ ಶಾಸಕ ಟಿಬಿ ಜಯಚಂದ್ರ ತಿಳಿಸಿದ್ದಾರೆ. ನಗರದ ಹೇಮಾವತಿ ಜಲಸಂಗ್ರಹದ ದೊಡ್ಡಕೆರೆ ಭರ್ತಿಯಾಗಿ ಕೋಡಿ ಹರಿದ ಹಿನ್ನೆಲೆಯಲ್ಲಿ ಶಾಸಕ ಟಿಬಿ ಜಯಚಂದ್ರ ಬಾಗಿನ ಅರ್ಪಿಸಿ ಮಾತನಾಡಿ, ಶಿರಾ ಜನತೆಯ ಆಶೀರ್ವಾದದಿಂದ ಶಾಸಕನಾಗಿ ಆಯ್ಕೆಯಾದ ಬಳಿಕ ಎತ್ತಿನಹೊಳೆ ನೀರಾವರಿ ಯೋಜನೆಗಳನ್ನು ಶೀಘ್ರ ಪ್ರಗತಿಯಲ್ಲಿ ಪೂರ್ಣಗೊಳಿಸಿ ಶಿರಾ ಕ್ಷೇತ್ರದಲ್ಲಿ ಶಾಶ್ವತವಾಗಿ ನೀರಿನ ಸಮಸ್ಯೆಗೆ ಮುಕ್ತಿ ಕಾಣಿಸುವ ಉದ್ದೇಶದಿಂದ ಸುಮಾರು 85 ಕೋಟಿ ರೂಪಾಯಿ ಅಧಿಕ ವೆಚ್ಚದಲ್ಲಿ ಕುಡಿಯುವ ನೀರಿಗೆ ಯೋಜನೆ ರೂಪಿಸಲಾಗಿದೆ. ಇದರಿಂದ ಶಿರಾ ಜನತೆಗೆ ಮುಂದೆ ದಿನದ 24 ಗಂಟೆ ಮನೆಯಲ್ಲಿ ನೀರು ಸರಬರಾಜು, ಅದಕ್ಕಾಗಿ ದೊಡ್ಡ ಅಗ್ರಹಾರ ಮತ್ತು ಚಿಕ್ಕಸಂದ್ರ ಕೆರೆಯಲ್ಲಿ ನೀರು ಸಂಗ್ರಹಿಸಿ ಶಿರಾ ದೊಡ್ಡಕೆರೆ ನೀರು ಸರಬರಾಜು ಮಾಡುವ ಯೋಜನೆ ರೂಪಿಸಲಾಗಿದೆ ಅಂತ ತಿಳಿಸಿದರು. ಎಲ್ಲ ಸಂದರ್ಭದಲ್ಲೂ ಕೂಡ ಇವತ್ತು ಹೇಮಾವತಿ ತಾಯಿ ನನ್ನ ಜೊತೆಗಿದ್ಲು, ನನಗೆ ಆಶೀರ್ವಾದ ಮಾಡಿದ್ರು. ನಿಮಗೆ ನಿಮ್ಮ ಬಾಯಾರಿಕೆಯನ್ನು ನೀಗಿಸ್ತಕ್ಕಂಥ ರೀತಿಯಲ್ಲಿ ಆ ತಾಯಿ ನಮಗೆ ಬಂದಿದ್ದಾರೆ. ನಾನು ಒಂದು ಹೇಳ್ತೀನಿ, ಇದು ನಮ್ಮ ತಾಲೂಕಿಗೆ ಬಂದಿರತಕ್ಕಂಥ ಒಂದು ವರದಾನ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ಇದ್ರ ಜೊತೆಯಲ್ಲಿ ಈಗ ಇನ್ನೊಂದು ಸುಮಾರು 185 ಕೋಟಿ ಯೋಜನೆಯನ್ನು ಮಂಜೂರಾತಿ ಆಗಿದೆ. ಆ 85 ಕೋಟಿನಲ್ಲಿ ಇದ್ರ ಪಕ್ಕದಲ್ಲೇ ಇನ್ನೊಂದು ಇದೇ ರೀತಿಯಾದಂಥ ವಾಟರ್ ಟ್ಯಾಂಕ್ ಬರ್ತದೆ. ಪ್ರತಿಯೊಂದು ಮನೆಗೂ ಕೂಡ ನಲ್ಲಿ ನೀರು ಬರ್ತದೆ. ಅದನ್ನು ನಿಶ್ಚಿಸೋಳಗಂದರೆ ಇನ್ನು 1 ವರ್ಷದಲ್ಲಿ ಪ್ರತಿಯೊಬ್ಬರ ಮನೆಗೂ ಕೂಡ ನಲ್ಲಿ ನೀರು ಬರ್ತದೆ. ಯಾರೂ ಕೂಡ ಹೊರಗಡೆ ಬಂದು ನೀರು ಹಿಡಿಯತಕ್ಕಂಥ ಪ್ರಶ್ನೆ ಇಲ್ಲ. ಅದಕ್ಕೆ 85 ಕೋಟಿ ಖರ್ಚಾಗ್ತಾಯಿದೆ. ಅದ್ರ ಜೊತೆಗೆ ಅದು ಸಾಲದು ಅನ್ನೋ ಕಾರಣಕ್ಕೋಸ್ಕರ ಇನ್ನೊಂದು 25 ಕೋಟಿಯನ್ನು ಕೂಡ ಮುಂಜಾನಾತಿಯನ್ನು ಮಾಡಿಸೋದಕ್ಕೂ ಕೂಡ ಪ್ರಯತ್ನ ಪಟ್ಟಿದ್ದೀನಿ. ನಾನು ದೆಹಲಿಯಲ್ಲಿ ಇರತಕ್ಕಂಥ ಹಿನ್ನೆಲೆಯಲ್ಲಿ ಇನ್ನು ನಿಮಗೆ ಯಾರಿಗೂ ಕೂಡ ನೀರು ಹಿಡಿಬೇಕು ಅನ್ನೋಂಗಿಲ್ಲ. ಮನೆಯಲ್ಲೇ ನೀರು ಬರುತ್ತೆ. ಯಾವ ಬೇಕಾದ್ರೆ ನೀರು ಬಿಟ್ಕೋಬೋದು, ಯಾವ ಬೇಕಾದ್ರೆ ನೀರು ಕುಡಿಬೋದು, ಬೇಡ ಅಂದರೆ ನಿಲ್ಲಿಸ್ಬೋದು. ಆ ರೀತಿಯಾದಂಥ ವಾತಾವರಣವನ್ನು ತರ್ತಕ್ಕಂಥ ಕೆಲಸವನ್ನು ಇವತ್ತು ನಾನು ಮಾಡಿದ್ದೀನಿ. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಸಚ್ಚಿದಾನಂದ ಕುಚನೂರು, ನಗರಸಭೆ ಪೌರಾಯುಕ್ತ ರುದ್ರೇಶ್, ನಗರಸಭೆ ಉಪಾಧ್ಯಕ್ಷ ಲಕ್ಷ್ಮೀಕಾಂತ್ ಸೇರಿದಂತೆ ಸದಸ್ಯರು ಹಾಗೂ ವಿವಿಧ ಮುಖಂಡರು ಹಾಜರಿದ್ದರು. ಶ್ರೀಮಂತ್ ಅಮುಕ್ ಟಿವಿ ಶಿರಾ. ಚನ್ನಪಟ್ಟಣದ ಸುತ್ತಮುತ್ತಲಿನಲ್ಲಿ ಭವ್ಯವಾದ ಗುರುಭವನವನ್ನು ಮಂಜೂರು ಮಾಡಲಾಗುವುದು ಅಂತ ಚನ್ನಪಟ್ಟಣದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಭರವಸೆ ನೀಡಿದ್ದಾರೆ. ಚನ್ನಪಟ್ಟಣದ ಕೆಂಗಲ್ನಲ್ಲಿ ನಡೆದ ಶಿಕ್ಷಕರ ದಿನಾಚರಣೆಯಲ್ಲಿ ಮಾತನಾಡಿದ ಅವರು, ಇಲ್ಲಿ ಅನೇಕ ಶಿಕ್ಷಕರಿಗೆ ನಿವೇಶನ ಇಲ್ಲ ಎಂದು ಸಮಸ್ಯೆ ಹೇಳಿಕೊಂಡಿದ್ದೀರಿ. ನಿಮಗೂ ನಿವೇಶನ ನೀಡುವ ಬಗ್ಗೆ ಚರ್ಚೆ ಮಾಡ್ತೇನೆ, ನೀವೇ ಗುರುಭವನ ಸ್ಥಾಪನೆಗೆ ಜಾಗ ಗುರುತಿಸಿ ಎಂದು ಹೇಳಿದರು.
ಮಾಜಿ ಮುಖ್ಯಮಂತ್ರಿ ಕ್ಷೇತ್ರದಲ್ಲಿ ಗುರುಭವನ ಇಲ್ಲದೆ ಮಾಜಿ ಮುಖ್ಯಮಂತ್ರಿಗಳು ಉನ್ನತ ಹುದ್ದೆಯಲ್ಲಿದ್ದವರ ಕ್ಷೇತ್ರದಲ್ಲಿ ಗುರುಭವನ ಇಲ್ಲವೇ? ಈಗಾಗಲೇ ತಾಲೂಕಿಗೆ 100 ಕೋಟಿ ವಿಶೇಷ ಅನುದಾನ ತಂದಿದ್ದೇನೆ. ನಾನು ಯಾರನ್ನು ದೂಷಿಸೋದಿಲ್ಲ. ಕುಮಾರಸ್ವಾಮಿ ಆಗಲಿ, ಯೋಗೇಶ್ವರ್ ಅವರನ್ನಾಗಲಿ ದೂಷಣೆ ಮಾಡುವುದಿಲ್ಲ. ಯಾರೇ ಆಗಲಿ, ರಾಜಕೀಯದಲ್ಲಿ ಎಲ್ಲರಿಗೂ ಬದ್ಧತೆ ಇರಬೇಕು. ಚುನಾವಣೆ ದೃಷ್ಟಿಯಿಂದ ನಾನು ಇಲ್ಲಿಗೆ ಬರ್ತಾ ಇಲ್ಲ. 4 ಬಾರಿ ಈ ಭಾಗದ ಜನ ನನ್ನನ್ನು ಆಯ್ಕೆ ಮಾಡಿದ್ದೀರಿ. ನಾನು ಈ ಜಿಲ್ಲೆಯವನು. ನಾನು ಬೇರೆ ಎಲ್ಲೂ ಹೋಗಲು ಆಗೋದಿಲ್ಲ. ನಾನು ಇಲ್ಲೇ ಹುಟ್ಟಿದ್ದೇನೆ, ಇಲ್ಲೇ ಸಾಯುತ್ತೇನೆ. ನಿಮ್ಮನ್ನು ಟೂರಿಂಗ್ ಟಾಕೀಸ್ ಥರ ಬಳಸಲು ಆಗೋದಿಲ್ಲ. ನೀವು ಹೃದಯವಂತಿಕೆಯಿಂದ ನಮಗೆ ಶಕ್ತಿ ನೀಡಬೇಕು ಎಂದು ಹೇಳಿದರು. ಜಿಲ್ಲೆಯ 4 ತಾಲೂಕಿನ ಸ್ಪೆಷಲ್ ಚೀಫ್ ಅಧಿಕಾರಿಗಳು, ನಾನು ಸ್ಕೂಲಲ್ಲಿ ಏನ್ ಭಾಷಣ ಮಾಡಿದೆ ಎಲ್ಲ 4 ತಾಲೂಕಿನ ಸುಮ್ಮನೆ ಎಲ್ಲ ತಿಳಿಸಿಬಿಟ್ಟು ನೀವೆಲ್ಲ ಸೇರಿ ಏನೇನೋ ಕ್ರಿಯೇಟ್ ಮಾಡ್ತಾ ಇದ್ದೀರಿ. 40 ವರ್ಷ ರಾಜಕೀಯದಲ್ಲಿ ಸುಮ್ಮನೆ ನಾನೇನು ಮಕ್ಕಳಿಗೆ ಏನೋ ಪಾಠ ಹೇಳಿದ್ರೆ ಅಭಿವೃದ್ಧಿಗೋಸ್ಕರ ಅವಕಾಶ ಸಿಕ್ಕಿದ ಅಭಿವೃದ್ಧಿ ಅಲ್ಲ, ಸುಮ್ಮನೆ ಏನೇನೋ ತಿಳಿಸಿಬಿಟ್ಟು ನೀವೆಲ್ಲ ಮೆಸೇಜ್ ಆಗ್ತಾ ಇದ್ದೀನಿ. ಯಾವುದೇ ವ್ಯಕ್ತಿ ಯಾವುದೇ ವೃತ್ತಿಯಲ್ಲಿ ಯಶಸ್ಸು ಸಾಧಿಸಬೇಕಾದ್ರೆ ಶಿಕ್ಷಕರ ಪಾತ್ರ ಬಹಳ ಮುಖ್ಯ. ಪ್ರತಿಭೆ ಪರಿಶ್ರಮ ಯಾರ ಮನೆ ಆಸ್ತಿಯಲ್ಲ. ತಮ್ಮೆಲ್ಲರಿಗೂ ಮಂಗಳವಾಗಲಿ, ಆರೋಗ್ಯವಂತರಾಗಲಿ, ಕತ್ತಲಿನಿಂದ ಬೆಳಕಿನ ಕಡೆ ಸಾಗಲಿ, ಶಿಕ್ಷಕರು ಮತ್ತಷ್ಟು ಜ್ಞಾನವಂತರಾಗಲಿ ಎಂದು ಇಂದು ಜ್ಯೋತಿ ಬೆಳಗಿಸಿದ್ದೇನೆ ಎಂದು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಪುಟ್ಟಣ್ಣ, ಎಸ್ ರವಿ, ರಾಮು ಚಿಕ್ಕವಡ, ಬೆಂಗಳೂರು ಮೈಸೂರು ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಪ್ಲಾನಿಂಗ್ ಅಥಾರಿಟಿ ಅಧ್ಯಕ್ಷರಾದ ರಘುನಂದನ್ ರಾಮಣ್ಣ ಅವರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ DCM ಅವರು ಶಿಕ್ಷಕರನ್ನ ಸನ್ಮಾನಿಸಿದರು. ಚೇತನ್, ಅಮೋಘ್ ಟಿವಿ, ರಾಮನಗರ. ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷದಿಂದ ನಡೆಯುವ ಸ್ವಾಭಿಮಾನ ಬೃಹತ್ ಸಮಾವೇಶ ಕಾರ್ಯಕ್ರಮದ ವೇದಿಕೆ ನಿರ್ಮಾಣ ಕಾಮಗಾರಿಯನ್ನು ಶಾಸಕ ಹಂಪಯ್ಯ ನಾಯಕ್ ಪಕ್ಷದ ಹಿರಿಯ ಮುಖಂಡರೊಂದಿಗೆ ಸ್ಥಳ ಪರಿಶೀಲನೆ ನಡೆಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆಗಸ್ಟ್ 5ರಂದು ಬೆಳಗ್ಗೆ 11 ಗಂಟೆಗೆ ಪಟ್ಟಣಕ್ಕೆ ಆಗಮಿಸಲಿದ್ದಾರೆ. ಮುಖ್ಯಮಂತ್ರಿಗಳು ರಾಜ್ಯದ ಜನತೆಗೆ ಪಂಚ ಗ್ಯಾರಂಟಿಗಳನ್ನು ನೀಡಿದ್ದು ತಾಲೂಕಿಗೆ ಹೆಚ್ಚಿನ ಅನುದಾನವನ್ನು ನೀಡಿದ್ದಾರೆ. ಕಲ್ಮಲದಿಂದ ಸಿಂಧೂರು 1600 ಕೋಟಿ ವೆಚ್ಚದಲ್ಲಿ ಚತುಷ್ಪದ ರಸ್ತೆ, ಚಿಕಲ್ಪರವಿ ತುಂಗಭದ್ರಾ ನದಿಗೆ ಬ್ರಿಜ್ ಕಂ ಬ್ಯಾರೇಜ್, ಮಿನಿ ವಿಧಾನಸೌಧ, ಮಾನ್ವಿ ಮತ್ತು ಸಿರ್ವಾರ್ ತಾಲೂಕಿನ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿ ಚಾಲನೆ ನೀಡಲಿದ್ದಾರೆ. ರಾಜ್ಯದ ಅನೇಕ ಸಚಿವರು ಕೂಡ ಆಗಮಿಸಲಿದ್ದು, ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ತಂತ್ರಜ್ಞಾನ ಸಚಿವರಾದ NS ಬೋಸರಾಜು, ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿ, ಉಸ್ತುವಾರಿ ಸಚಿವರಾದ ಡಾಕ್ಟರ್ ಶರಣು ಪ್ರಕಾಶ್ ಪಾಟೀಲ್ ಸೇರಿದಂತೆ ಪಕ್ಷದ ಹಿರಿಯ ಮುಖಂಡರು, ಜನಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ ಅಂತ ತಿಳಿಸಿದರು. ಶಫೀಕ್ ಹುಸೇನ್, ಅಮೋಘ್ ಟಿವಿ, ಮಾನ್ವಿ. ಆಗಮಿಸುತ್ತಿದ್ದಾರೆ. ಆ ಒಂದು ಅವತ್ತಿನ ದಿವಸ ಸರ್ಕಾರ ಕಾರ್ಯಕ್ರಮ ಮುಗಿಸಿಕೊಂಡು ಅವತ್ತಿನ ದಿವಸ ಬ್ಯಾಕ್ವರ್ಡ್ ಸಮಾವೇಶ ಮಾನ್ವಿಯಲ್ಲಿ ಪ್ರಾರಂಭ ಮಾಡಿ ಮಾತನಾಡಿದಂಥ ಹಾಗಾಗಿ ಪ್ರಥಮವಾಗಿ ಈ ಮಾನ್ವಿ ನಗರಕ್ಕೆ ಸನ್ಮಾನ್ಯ ಶ್ರೀ ರಾಜ್ಯದ ಮುಖ್ಯಮಂತ್ರಿ ಶ್ರೀ ಮಾನ್ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಬರಲಿದ್ದಾರೆ. ಆ ಒಂದು ರೀತಿಯಲ್ಲಿ ನಗರದ ಯಾವತ್ತೂ ಜನರು ಹೆಚ್ಚಿನ ರೀತಿಯಲ್ಲಿ ಬಂದು ಆ ಒಂದು ರಾಜ್ಯದ ಮುಖ್ಯಮಂತ್ರಿಯಾದಂಥ ಸಿದ್ದರಾಮಯ್ಯನವರಿಗೆ ನಾವು ಸ್ವಾಗತ ಕೋರ್ತಕ್ಕಂಥದ್ದು ಭಾಳ ಅವಶ್ಯ. ಹಾಗಾಗಿ ಇವತ್ತು ನಗರ ಸರಕಳ್ಳನನ್ನು ಹಿಡಿಯಲು ಹೋಗಿ ಪೊಲೀಸರೇ ಪ್ರಾಣಕ್ಕೆ ಕುತ್ತು ತಂದುಕೊಂಡ ಘಟನೆ ಆಂಧ್ರಪ್ರದೇಶದ ಮಣೂರು ಬಳಿ ನಡೆದದು. ಮಧುಗಿರಿ ಕ್ರೈಂ ಸಿಬ್ಬಂದಿ ಪ್ರಕಾಶ್, ಮುದುರಾಜ್ ಹಾಗೂ ರಮೇಶ್ ಎಂಬ ಪೊಲೀಸ್ ಸಿಬ್ಬಂದಿಗಳಿಗೆ ಗಂಭೀರ ಗಾಯಗಳಾಗಿವೆ. ನಿನ್ನೆ ಮಧುಗಿರಿ ಪಟ್ಟಣದಲ್ಲಿ ಮಹಿಳೆ ಬಳಿ 70 ಗ್ರಾಂ ಚಿನ್ನದ ಸರವನ್ನ ಕದ್ದು ಕಳ್ಳ ಎಸ್ಕೇಪ್ ಆಗಿದ್ದ. ಪ್ರಕರಣವನ್ನು ದಾಖಲಿಸಿಕೊಂಡು ಕಳ್ಳನ ಜಾಡು ಹಿಡಿದು ಹೊರಟಿದ್ದ ಮಧುಗಿರಿ ಪೊಲೀಸರು ಕಳ್ಳನನ್ನು ಹಿಡಿಯಲು ಕಾರಿನಲ್ಲಿ ಚೇಸಿಂಗ್ ಮಾಡುವ ವೇಳೆ ಆಂಧ್ರಪ್ರದೇಶದ ಮಣೂರು ಬಳಿ ಅಪಘಾತ ಸಂಭವಿಸಿದೆ. ಕಳ್ಳನನ್ನು ಹಿಡಿಯುವ ಭರದಲ್ಲಿ ವೇಗವಾಗಿ ಕಾರು ಚಲಾಯಿಸುವಾಗ ಕಾರಿನ ಸ್ಟೇರಿಂಗ್ ಲಾಕ್ ಆಗಿ ಕಾರು ಪಲ್ಟಿಯಾಗಿದೆ. ಕಣ್ಣು, ತಲೆ, ಕೈಕಾಲುಗಳಿಗೆ ಗಂಭೀರ ಗಾಯಗಳಾಗಿದ್ದು ಗಾಯಗೊಂಡ ಪೊಲೀಸ್ ಸಿಬ್ಬಂದಿಗಳಿಗೆ ಆಂಧ್ರದ ಧರ್ಮವರಂ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗುತ್ತಿದ್ದು ಅದೃಷ್ಟವಶಾತ್ ಪೊಲೀಸ್ ಸಿಬ್ಬಂದಿಗಳು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ.
ಆಡಳಿತದಲ್ಲಿರುವ ಸರ್ಕಾರ ರೈತರು ಕಟ್ಟಿ ಬೆಳೆಸಿರುವ ಹಾಲು ಉತ್ಪಾದಕರ ಸಹಕಾರ ಸಂಘಗಳನ್ನು ಅವನತಿಯತ್ತ ಕೊಂಡೊಯ್ತಿದೆ ಅಂತ ಗುಬ್ಬಿಯಲ್ಲಿ ಬಿಜೆಪಿ ಮುಖಂಡ ಎಸ್ಟಿ ದಿಲೀಪ್ ಕುಮಾರ್ ಆರೋಪ ಮಾಡಿದ್ದಾರೆ. ಪಟ್ಟಣ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಕಾರ್ಯದರ್ಶಿಗಳ ಸಭೆಯನ್ನು ಕರೆಯಲಾಗಿತ್ತು. ಈ ಸಂದರ್ಭದಲ್ಲಿ ಸಭೆಗೆ ಆಗಮಿಸಿದ ಬಿಜೆಪಿ ಮುಖಂಡರು ಹಾಲು ಉತ್ಪಾದಕ ಸಹಕಾರ ಸಂಘದ ಚುನಾವಣೆ 90 ದಿನ ಇರುವಾಗಲೇ ಈ ಸಂದರ್ಭದಲ್ಲಿ ಕಾರ್ಯದರ್ಶಿಗಳ ಸಭೆಯನ್ನು ಕರೆದಿದ್ದಾರೆ. ಇದು ದುರುದ್ದೇಶದಿಂದ ಕೂಡಿದೆ. ತಾಲೂಕಿನಲ್ಲಿ 136 ಹಾಲು ಉತ್ಪಾದಕರ ಸಹಕಾರ ಸಂಘಗಳಿದ್ದು ಆಡಿಟ್ ಮಾಡಿ ಹಲವು ಸಹಕಾರ ಸಂಘಗಳ ಕಾರ್ಯದರ್ಶಿಗಳನ್ನು ವಯಸ್ಸಿನ ಮಿತಿಯನ್ನು ಏರಿ ಅವರಿಂದ ಓಟ್ ಮಾಡುವ ಹಕ್ಕನ್ನು ಕಸಿದುಕೊಳ್ಳಲಾಗುತ್ತದೆ ಅಂತ ಪ್ರತಿಭಟನೆಯಲ್ಲಿ ಎಸ್ಡಿ ದಿಲೀಪ್ ಕುಮಾರ್ ಕಿಡಿಕಾರಿದ್ರು. ಏನು ಯಾವುದೋ ಒಂದು ಪಕ್ಷದ ಏಜೆಂಟ್ ರೀತಿಲಿ ವರ್ತನೆ ಮಾಡಿ ಏನು ಚುನಾವಣೆ ಪ್ರಕ್ರಿಯೆ ಶುರು ಆದಮೇಲೆ ನೋಟಿಸ್ ಕೊಟ್ಟು ಎಲ್ಲ ಕಾರ್ಯದರ್ಶಿಗಳಿಗೂ 60 ವರ್ಷ ಮೇಲ್ಪಟ್ಟವ್ರಿಗೆ ನೋಟಿಸ್ ಕೊಟ್ಟು ಅವ್ರನ್ನ ಕಾರಣ ಕೇಳಿ ಎಲ್ಲ ಸೊಸೈಟಿಗಳು ನೋಟಿಸ್ ಕೊಡು. ಒಂದು ಉದ್ದೇಶ ಇಷ್ಟೇ. ಇಷ್ಟು ದಿನ ಈಗ 90 ಡೇಸ್ ಒಳಗೆ ಯಾರ್ಯಾರು ಎಲಿಜಿಬಲ್ ಅಂತ ಕನ್ಸಿಡರ್ ಆಗೈತೆ ಯಾವ ಸೊಸೈಟಿ ಅಂತ. ಈಗ ಸೆಕ್ರೆಟ್ರಿಗಳಿಗೆ ನೋಟಿಸ್ ಕೊಟ್ಟು ಸೆಕ್ರೆಟ್ರಿಗಳನ್ನ ಇಲ್ದಂಗೆ ಮಾಡಿದಾಗ ರೆಸೊಲ್ಯೂಷನ್ ಬರೆಯಾರು ಸೈನ್ ಹಾಕರ್ಯಾರು. ಆ ಸೊಸೈಟಿ ಸುಮಾರು 20-25 ಸೊಸೈಟಿನ ಡೌನ್ ಮಾಡಬೇಕು. ಟೋಟಲ್ 136ರಲ್ಲಿ ಇವ್ರು 90ಕ್ಕೆ ತಂದು ನಿಲ್ಲಿಸ್ಕೊಂಡ್ರೆ ನಾವೇನು ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷ ಬೆಂಬಲಿತ ಅಭ್ಯರ್ಥಿ ನಾವು ಗೆಲ್ಲಬಹುದು ಅನ್ನೋ ದುರುದ್ವೇಷದಿಂದ ಇವೆಲ್ಲ ಆಗ್ತವೆ. ಯಾಕೆಂದರೆ ರೈತರು ಕಟ್ಟಿರೋಂಥ ಸಂಸ್ಥೆಗಳಿಗೂ ಇವರು ಡಿಸ್ಕ್ವಾಲಿಫೈ ಮಾಡೋದು, ಸೂಪರ್ಸೈಡ್ ಮಾಡೋದು, ಸೊಸೈಟಿಗಳನ್ನ ಏನು 10 ವರ್ಷ 15 ವರ್ಷ 5 ವರ್ಷದ ಹಿಂದೆ ಏನು ಬಿಲ್ಡಿಂಗ್ಗಳು ಕಟ್ಟಿದ್ರು ಅದಕ್ಕೆ ಖರ್ಚಿಂದು ವ್ಯವಸ್ಥೆ ಎಲ್ಲ ಈಗ ಕೇಳೋದು. 1 ವರ್ಷದಿಂದ ಆಡಿಟ್ ರಿಪೋರ್ಟು AR ತಲೆ ಬಿದ್ದಿದೆ. ಅವತ್ತೇ ನೋಡ್ಬೋದಾಯ್ತು. ಇವತ್ತು ನೋಡಿ ತರಾತುರಿಲಿ ನೋಡಿ ಆನ್ಲೈನಲ್ಲೆಲ್ಲ ವಾಟ್ಸಪ್ ಮೂಲಕ ಮೀಟಿಂಗ್ ಕರೆಯೋದು ದುರುದ್ದೇಶದಿಂದ ಕೆಲಸ ಮಾಡಿ ಇದನ್ನು ಒಂದೇ ಹೇಳಬೇಕು ಅಂದರೆ ಚುನಾವಣೆ ಏಜೆಂಟ್ ರೀತಿಲಿ ವರ್ತನೆ ಮಾಡ್ತಾರೆ. ಮತ್ತು ಏನು ಹಾಲು ಒಕ್ಕೂಟ ಅಲ್ಲಿ ಅವ್ರದ್ದೇ ಜಾಗ ಇತ್ತು ನಂದಿನಿ ಭವನದಲ್ಲಿ, ಅಲ್ಲೇ ಜಾಗ ಇತ್ತು. ಅವ್ರು ಹೇಳಿದ್ರಂದ್ರೆ ಚುನಾವಣೆ ಇರೋದ್ರಿಂದ ಕೊಡಕ್ಕೆ ಬರಲ್ಲ ಅಂತ. ಅಂದರೆ ತಾಲೂಕು ಪಂಚಾಯತಿಲಿ ಚುನಾವಣೆ ಇರೋದ್ರಿಂದ ಮೀಟಿಂಗ್ ಕರಿಬೋದು. ಹಾಲು ಒಕ್ಕೂಟದ ಎಲೆಕ್ಷನ್ ಶುರುವಾದಾಗ ಚುನಾವಣೆ ಕೋಡ್ ಆಫ್ ಕಂಡಕ್ಟ್ ಶುರುವಾದ್ಮೇಲೆ ಅವ್ರು ಮೀಟಿಂಗ್ ಕರೆಯೋಂಗಿಲ್ಲ, ಅಕ್ರಮವಾಗಿ ಕರೆದಿರೋದು. ಒಂದು ಏನು ಒಕ್ಕೂಟದ ಸೂಪರ್ವೈಸರ್ಗಳು, ಒಕ್ಕೂಟದ ಸೂಪರ್ವೈಸರ್ಗಳು ಎಲ್ಲರಿಗೂ ಒತ್ತಡ ಹಾಕ್ತಾರೆ. ಎಲ್ಲ ಸೊಸೈಟಿಗಳಿಗೆ ಒತ್ತಡ ಹಾಕಿ ನಾವು ಬಂದಿದ್ದ ದಿವಸ ನಾವು ಕರೆದಿದ್ದ ದಿವಸ ನೀವು ಮೀಟಿಂಗ್ ಕರಿಬೇಕು, ನಾನು ಇಂಥ ದಿವಸ ಬರ್ತೀನಿ, ನಾನು ರೆಸೊಲ್ಯೂಷನ್ ಬರೀಕೊಡೋದು, ಸೊ ಏನು ಡೆಲಿಗೇಷನ್ ಫಾರಂ ಫಿಲ್ಅಪ್ ಮಾಡಿಕೊಡೋದು ಅಂತ ಡೈರೆಕ್ಷನ್ ಕೊಡಿಸ್ತಾವೆ. ಸರ್ಕಾರ ತನ್ನ ಅಧಿಕಾರ ದುರುಪಯೋಗ ಮಾಡ್ಕೊಂಡ್ರೆ ಡೈರೆಕ್ಷನ್ ಕೊಡು. ಒಬ್ಬ ಸೂಪರ್ವೈಸರ್ ಎಷ್ಟು ಸೊಸೈಟಿಗೆ ಹೋಗ್ಬೋದು, ಒಂದು ದಿನಕ್ಕೆ ಎಷ್ಟು ಸೊಸೈಟಿಗೆ ಹೋಗ್ಬೋದು, 30 ಸೊಸೈಟಿ ಲಿಸ್ಟ್ ಮಾಡ್ಕೋತಾರೆ. ಆಡಳಿತ ಪಕ್ಷ ತಾಲೂಕಿನಲ್ಲಿ 90 ಸಹಕಾರ ಸಂಘಗಳನ್ನು ಮಾಡಲು ನಿರ್ಧರಿಸಿದೆ ಅಂತ ವಾಗ್ದಾಳಿ ನಡೆಸಿದ್ರು. ಹಾಲು ಉತ್ಪಾದಕರ ಸಹಕಾರ ಸಂಘದ ಜಿಲ್ಲಾ AR ಅವರು ಆಡಳಿತ ಪಕ್ಷದ ಅಣತಿಯಂತೆ ಕೆಲಸ ಮಾಡುತ್ತಿದ್ದಾರೆ. ಈಗಾಗಲೇ ಗುಬ್ಬಿ ತಾಲೂಕಿನಿಂದ 136 ಹಾಲು ಉತ್ಪಾದಕರ ಮತದಾನ ಪಟ್ಟಿಯನ್ನು ಶಿಫಾರಸು ಮಾಡಿದ್ದು ಅದರಲ್ಲಿ 1 ಓಟು ಕಡಿಮೆಯಾದರೂ ತೀವ್ರ ಹೋರಾಟ ಮಾಡಲಾಗುವುದು ಅಂತ ಆಕ್ರೋಶ ಹೊರಹಾಕಿದ್ರು. ರಂಗನಾಥ್, ಅಮೋಕ್ ಟಿವಿ, ಗುಬ್ಬಿ. ದೇವನಹಳ್ಳಿ ತಾಲೂಕು ವಿಜಯಪುರ ಪಟ್ಟಣದ ವಿಜಯ ಕಾಲೇಜಿನಲ್ಲಿ ಬಿಜೆಪಿ ವತಿಯಿಂದ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ನಡೆಯಿತು. ಭಾರತೀಯ ಜನತಾ ಪಾರ್ಟಿ ಹಾಗೂ ಯುವ ಮೋರ್ಚಾ ರಾಷ್ಟ್ರೋತ್ಥಾನ ಮತ್ತು ವಿಜಯಪುರ ಶಕ್ತಿ ಕೇಂದ್ರ ಸಹಯೋಗದೊಂದಿಗೆ ಸೇವಾ ಪ್ರಾಕ್ಷಿಕ ಕಾರ್ಯಕ್ರಮ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಹಾಗೂ ಗಾಂಧಿ ಜಯಂತಿ ಪ್ರಯುಕ್ತ ವಿಜಯ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ನಡೆಯಿತು. ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಕೃಷ್ಣಪ್ಪ ಮಾತನಾಡಿ, ಸದೃಢವಾದ ದೇಶ ಕಟ್ಟಲು ಸಂಕಲ್ಪ ಮಾಡಿರುವ ನರೇಂದ್ರ ಮೋದಿಯವರ ಪರಿಕಲ್ಪನೆಯಿಂದ ಆರ್ಥಿಕವಾಗಿ ಮತ್ತು ಭೌಗೋಳಿಕವಾಗಿ ಸಬಲರಾಗಿದ್ದು ದೇಶಕ್ಕೆ ಪ್ರತಿಯೊಬ್ಬರಿಂದ ಒಂದಲ್ಲ ಒಂದು ಸೇವೆ ಮಾಡುವ ಯೋಜನೆಯೊಂದಿಗೆ ಸೇವಾ ಪ್ರಾಕ್ಷಿಕ ಕಾರ್ಯಕ್ರಮ ನೀಡಿದ್ದು ಸ್ವಚ್ಛತೆ ರಕ್ತದಾನ ಶಿಬಿರ ಸಸಿ ನೆಡುವ ಕಾರ್ಯಕ್ರಮ ವಿದ್ಯಾರ್ಥಿಗಳಿಗೆ ಕಲಿಕಾ ಉಪಕರಣಗಳನ್ನು ನೀಡುವುದು ಸ್ವಾತಂತ್ರ್ಯ ಹೋರಾಟಗಾರರ ಪ್ರತಿಮೆಗಳನ್ನು ಶುಚಿತ್ವಗೊಳಿಸುವುದು ಪ್ರತಿ ಬೂತ್ ಮಟ್ಟದಲ್ಲಿ ಬಂಡಲಗಳು ಮಾಡುತ್ತಿದೆ. ಗಾಂಧಿ ಜಯಂತಿ ಅಂಗವಾಗಿ ಖಾದಿ ಬಟ್ಟೆಗಳನ್ನು ಖರೀದಿಸಿ ಗಾಂಧಿ ತತ್ವವನ್ನು ಅಳವಡಿಸಿಕೊಳ್ಳಲು ಉತ್ತೇಜನ ನೀಡುವ ಕಾರ್ಯಕ್ರಮ ಮಾಡಲಾಗ್ತದೆ ಅಂತ ವಿವರಿಸಿದ್ರು. ಸೇವಾ ಪಾಕ್ಷಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಪ್ರತಿ ವರ್ಷ ನಾವು ಈ ಕಾರ್ಯಕ್ರಮ ಮಾಡ್ತೇವೆ. ರಕ್ತದಾನ ಶಿಬಿರ ಚಂದ್ರಶೇಖರ ಆಜಾದ್ ಜನ್ಮದಿನದಲ್ಲಿ ಮಾಡ್ತೀವಿ, ಮತ್ತು ಈ ಒಂದು ಸೇವಾ ಪಾಕ್ಷಿಗಳನ್ನು 17ನೇ ತಾರೀಕಿನಿಂದ ಗಾಂಧಿ ಜಯಂತಿವರೆಗೆ ಹಲವಾರು ಕಾರ್ಯಕ್ರಮಗಳನ್ನು ದೇವಸ್ಥಾನ ಕ್ಲೀನ್ ಮಾಡೋದಿರ್ಬೋದು, ಕಲ್ಯಾಣಿಗಳನ್ನು ಕ್ಲೀನ್ ಮಾಡುವಂಥದ್ದಿರ್ಬೋದು, ಅಥವಾ ಗಾಂಧಿ ನಮ್ಮ ಹಿರಿಯರಂತ ಗಾಂಧಿ ಅವರು ಇರ್ಬೋದು, ಅಥವಾ ಜವಾಹರಲಾಲ್ ಸುಭಾಷ್ ಚಂದ್ರ ಬೋಸ್ ಅವರು ಇರ್ಬೋದು, ಈ ಥರ ಹಲವಾರು ಪ್ರತಿಮೆಗಳು, ಬಸವಣ್ಣವ್ರ ಪ್ರತಿಮೆಗಳಿರ್ಬೋದು, ಈ ಥರ ಪ್ರತಿಮೆಗಳನ್ನು ಎಲ್ಲ ಏನು
ಸ್ಟ್ಯಾಚು ಇಟ್ಟಿರ್ತಾರೆ, ಸುತ್ತಮುತ್ತ ಇದ್ದಂಥ ಗಲೀಜನ್ನ ಕ್ಲೀನ್ ಮಾಡಿ ಸ್ವಚ್ಛಗೊಳಿಸುವಂಥ ಕಾರ್ಯಕ್ರಮ ಈ ಒಂದು 15 ದಿನಗಳ ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿರ್ತೀವಿ. ಅದೇ ರೀತಿ ಈ ಎಲ್ಲ ಒಂದು ಕಾರ್ಯಕ್ರಮನ ಕಾರ್ಯಕರ್ತರು, ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಪ್ರತಿ ಮಂಡಲ ಸಹ ಪ್ರತಿ ಬೂತ್ ಸಹ ಅವರು ಮಾಡ್ತಾ ಬರ್ತಾವೆ. ಅದೇ ರೀತಿ ನಾಳೆ ಗಾಂಧಿ ಜಯಂತಿಯಿಂದ ಪ್ರತಿ ಮಂಡಲದಲ್ಲಿ ಏನು ಊರು. ತಾಲೂಕು ರೈತ ಮೋರ್ಚಾ ಅಧ್ಯಕ್ಷ ವಿನಯ್ ಕುಮಾರ್ ಮಾತನಾಡಿ, ಪ್ರತಿಯೊಬ್ಬ ಮನುಷ್ಯನಿಗೂ ರಕ್ತದ ಅವಶ್ಯಕತೆ ಇದೆ. ಅದರಲ್ಲೂ ಇಂತಹ ಸಾಮಾಜಿಕ ಕಳಕಳಿ ಇರುವ ಪಕ್ಷ ಬಿಜೆಪಿ ಗಾಂಧಿ ಜಯಂತಿ ಅಂಗವಾಗಿ ಕಳೆದ 15 ದಿನಗಳಿಂದ ಅನೇಕ ಸೇವಾ ಪಾಕ್ಷಿಕ ಕಾರ್ಯಕ್ರಮ ಮಾಡುತ್ತಿದ್ದು, ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡಿ, ಯಾರ ಒತ್ತಡಕ್ಕೂ ಮಾಡಬೇಡಿ, ನಿಮ್ಮಿಂದ ಒಂದು ಜೀವ ಉಳಿಯುತ್ತದೆ ಎನ್ನುವ ಭಾವನೆಯನ್ನು ಇಟ್ಕೊಂಡು ಸೇವೆ ಮಾಡಿ, ದೇಶಕ್ಕೆ ಮತ್ತು ಜನತೆಗೆ ನಿಮ್ಮಿಂದ ಅಳಿಲು ಸೇವೆ ದೊರೆಯುವಂತಾಗಲಿ ಅಂತ ತಿಳಿಸಿದರು. ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದೀವಿ. ಇದರಿಂದ ಎಷ್ಟು ಜನ ಇವತ್ತು ಇವಾಗ ಬರಬೇಕಾದ್ರೆ ಕೂಡ ಒಂದು ಆಕ್ಸಿಡೆಂಟ್ ಆಗಿತ್ತು, ಹುಡುಗನ ಅಡ್ಮಿಟ್ ಮಾಡಿ ಹಾಸ್ಪಿಟ್ಲಿಗೆ ಅಲ್ಲಿಂದ ಇಲ್ಲಿ ಬರ್ತಾ ಇದ್ದೀನಿ. ಬ್ಲಡ್ಡು ಎಲ್ಲ ಪ್ರತಿಯೊಬ್ಬ ಮನುಷ್ಯನಿಗೂ ರಕ್ತದಾನ, ರಕ್ತ ಭಾಳ ಇಂಪಾರ್ಟೆಂಟು. 2 ಬಾಟ್ಲ್ ಬ್ಲಡ್ ಬೇಕಾದರೆ ನಾವು ಇವಾಗ ಎಲ್ಲಕ್ಕೂ ಕಳಿಸಿ ಬ್ಲಡ್ ತರಿಸ್ಕೊಂಡಿದ್ದೀವಿ, ತರಿಸಿ ಕೊಟ್ಬಿಟ್ಟು ಬರ್ತಾ ಇದ್ದೀವಿ ನಾವು ಇಲ್ಲಿ. ಆ ಒಂದು ಅನುಕೂಲನ ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಏನು ಇವತ್ತು ವಿಜಯಪುರ ಶಕ್ತಿ ಕೇಂದ್ರದಲ್ಲಿ ನಮ್ಮ ವಿಜಯಪುರ ಶಕ್ತಿ ಕೇಂದ್ರದ ಅಧ್ಯಕ್ಷರ ಏನು ಸಹಯೋಗದಲ್ಲಿ ಇವತ್ತು ಏನು ಮಾಡ್ತಾ ಇದ್ದಾರೆ ಕಾರ್ಯಕ್ರಮ, ಇದು ಚಿರಸ್ಮರಣೀಯ ಕಾರ್ಯಕ್ರಮ. ಇದು ಸುಮಾರಷ್ಟು ಜನಗಳಿಗೆ ಜೀವನ ಉಳಿಸ್ಕೊಡ್ತಕ್ಕಂಥ ಕಾರ್ಯಕ್ರಮ. ಎಷ್ಟೋ ಜನ ತಂದೆ ತಾಯಿಗೆ ಮಕ್ಕಳನ್ನು, ಎಷ್ಟೋ ಜನ ಮಾತೆಯರಿಗೆ ಅವರ ಗಂಡಂದ್ರನ್ನು, ಎಷ್ಟೋ ಜನ ವೃದ್ಧರಿಗೆ ಅವರ ಜೀವನವನ್ನು ಉಳಿಸ್ಲಿಕ್ಕೆ ಆಕ್ಸಿಡೆಂಟು, ಇನ್ನೊಂದು ಆಪರೇಷನ್ನು, ಆ ಥರದ ಸಂದರ್ಭಗಳಲ್ಲಿ ಆಗ್ತಕ್ಕಂಥ ರಕ್ತದ ಕೊರತೆಯನ್ನು ನೀಗಿಸ್ಲಿಕ್ಕೆ ಇವತ್ತೇನು ಇದೊಂದು ಪ್ರಯತ್ನ ಮಾಡ್ತಾ ಇದ್ದಾರೆ, ಇದು ಚಿರಸ್ಮರಣೀಯ ಅಂತ ಹೇಳ್ತೀನಿ. ಇದರಿಂದ ನಮ್ಮ ಏನು ಈ ಕಾರ್ಯಕ್ರಮದಲ್ಲಿ ಇವತ್ತು ಎಲ್ಲ ಭಾಗವಹಿಸಿದರೆ ಅವರೆಲ್ಲರಿಗೂ ಒಳ್ಳೆಯದಾಗಲಿ, ರಕ್ತದಾನ ಮಾಡ್ತಕ್ಕಂಥ ಪ್ರೇರೇಪಣೆ ಎಲ್ಲರಿಗೂ ಆಗಲಿ ಅಂತ ಹೇಳ್ತಾ. ಸರ್, ಈಗ ರಕ್ತದಾನ ಮಾಡಿರ್ತಾರಲ್ಲ, ಅವರು ಮುಂದಿನ ದಿನಗಳಲ್ಲಿ ಅವರಿಗೆ ರಕ್ತದ ಅವಶ್ಯಕತೆ ಬಂದಾಗ ನಾವೇ ಖುದ್ದು ಮುಂದೆ ನಿಂತು ಅವರಿಗೆ ರಕ್ತನ ಅರೇಂಜ್ ಮಾಡಿಕೊಡ್ತಕ್ಕಂಥ ಕೆಲಸನ ನಾವು ಮಾಡ್ತೀವಿ. ಅದನ್ನು ಉಚಿತವಾಗಿ ಮಾಡಿಕೊಡ್ತೀವಿ, ಉಚಿತವಾಗಿ ಮಾಡಿಕೊಡ್ತೀವಿ. ಯಾವುದೇ ಕಾರಣಕ್ಕೂ ಅವರು ನಾವು ರಕ್ತದಾನ ಮಾಡಿದ್ವಿ ನಮಗೆ ಕಷ್ಟ ಸಂದರ್ಭದಲ್ಲಿ ಸ್ಪಂದಿಸ್ತಾರಲ್ಲ, ಅವ್ರು ನಮಗೆ ಒಂದು ಗಮನಕ್ಕೆ ತಂದರೂ ಸಾಕು, ಅವ್ರ ಮನೆಯವರು ಯಾರಾದರೂ ಒಬ್ಬರು ಗಮನಕ್ಕೆ ತಂದರೂ ನಾವೇ ನಿಂತು ಕುದ್ದಾಗಿ ಅವ್ರಿಗೆ ರಕ್ತದ. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್, ತಾಲೂಕು ಅಧ್ಯಕ್ಷ ಸುಂದರೇಶ್, ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್, ಉಪಾಧ್ಯಕ್ಷ ಚನ್ನಕೇಶವ, ಟೌನ್ ಪ್ರಧಾನ ಕಾರ್ಯದರ್ಶಿ ಮುನೀಂದ್ರ, ಸುರೇಶ್ ಆಚಾರ್ ಸುರೇಶ್ ಹಾಗೂ ಹಲವು ಮುಖಂಡರು ಹಾಜರಿದ್ದರು. ಅಕ್ಷಯ್ ವಿ ಅಮೋಕ್ ಟಿವಿ ದೇವನಹಳ್ಳಿ. ಗುಬ್ಬಿ ಭಾರತದ ಅನರ್ಘ್ಯ ಕ್ರಾಂತಿರತ್ನ ಸ್ವತಂತ್ರ ಸೇನಾನಿ ಭಗತ್ ಸಿಂಗ್ ಅವರ 117ನೇ ಜನ್ಮದಿನದ ಅಂಗವಾಗಿ ಪ್ರಬಂಧ ಹಾಗೂ ಭಾಷಣ ಸ್ಪರ್ಧೆ ಕಾರ್ಯಕ್ರಮ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನೆರವೇರಿಸಲಾಯಿತು. ಜಾಥಾಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಇತ್ತೀಚೆಗೆ ವಿದ್ಯುತ್ ಅಪಘಾತಗಳು ಅಧಿಕವಾಗ್ತಿದ್ದು, ಅದರಲ್ಲೂ ಕಾಯಿ ಮತ್ತು ಅಡಿಕೆ ಕೀಳುವ ಸಂದರ್ಭದಲ್ಲಿ ಅತ್ಯಂತ ಹೆಚ್ಚು ಅಪಘಾತಗಳು ನಡೆಯುತ್ತಿವೆ. ಯಾವುದೇ ರೈತರು ಅಡಿಕೆ ಅಥವಾ ತೆಂಗು ಕೀಳುವಂತಹ ಸಮಯದಲ್ಲಿ ನಮ್ಮ ಬೆಸ್ಕಾಂ ಇಲಾಖೆಯ ಅಧಿಕಾರಿಗಳಿಗೆ ಮಾಹಿತಿ ತಿಳಿಸಿದರೆ ಯಾವುದೇ ರೀತಿಯ ಸಮಸ್ಯೆ ಆಗದಂತೆ ಅನುಕೂಲ ಮಾಡಲು ನಾವು ಬದ್ಧರಾಗುತ್ತೇವೆ. ಮಳೆ ಬಂದಂತಹ ಸಂದರ್ಭದಲ್ಲಿ ಅಪಘಾತಗಳು ಹೆಚ್ಚಾಗ್ತಿದ್ದು, ಯಾವುದೇ ರೀತಿಯ ಸಮಸ್ಯೆ ಕಂಡು ಬಂದಲ್ಲಿ ಕೂಡಲೇ ನಮ್ಮ ಇಲಾಖೆಗೆ ಮಾಹಿತಿಯನ್ನು ನೀಡಿ ಯಾವುದೇ ಕಾರಣಕ್ಕೂ ಕೆಳಗೆ ಬಿದ್ದಿರುವಂತಹ ವಿದ್ಯುತ್ ತಂತಿಯನ್ನು ಮುಟ್ಟುವ ಕೆಲಸಕ್ಕೆ ಮಾತ್ರ ಯಾರೂ ಮುಂದಾಗಬೇಡಿ ಅಂತ ಮನವಿ ಮಾಡಿದರು. ದಿನದ 24 ಗಂಟೆ ವಾರದ 7 ದಿನಗಳು ಸಹ 1912ಗೆ ಕರೆ ಮಾಡುವ ಮೂಲಕ ಸಹಾಯವನ್ನು ತಾವೆಲ್ಲರೂ ಪಡೆಯಬಹುದು ಅಂತ ತಿಳಿಸಿದರು. ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಗುಬ್ಬಿ ಬೆಸ್ಕಾಂ. ನಮ್ಮ ಈ ಗುಬ್ಬಿ ಉಪವಿಭಾಗಕ್ಕೆ ತಾಲೂಕಲ್ಲಿ ಭಾಳ ತೆಂಗಿನ ಮರ, ಅಡಿಕೆ ಮರ ಮತ್ತು ಇತರೆ ಎಲ್ಲ ಕೃಷಿ ಚಟುವಟಿಕೆ ಜಾಸ್ತಿ ಇರತಕ್ಕಂಥದ್ದು, ನೀರಾವರಿ ಪಂಪ್ ಕಟ್ಕೊಂಡಿರ್ತಕ್ಕಂಥದ್ದು ರಾಜ್ಯದಲ್ಲಿ ಮೊದಲಿದ್ದು ಜಾಸ್ತಿ ಹೆಚ್ಚಿಸಿರ್ತಕ್ಕಂಥದ್ದು ಇಲ್ಲೇ. ಸೊ ರೈತರು ಏನು ಮಾಡ್ತಾರೆ, ಈ ಅಡಿಕೆ ಕಾಯಿ ಕೀಳೋಕ್ಕೆ ಅದು ಕೀಳೋಕ್ಕೆ ಇದು ಕೀಳೋಕ್ಕೆ ನೋಡೋದಿಲ್ಲ, ದೂರ ಇರುತ್ತೆ ವೈರು, ಏ ದೂರ ಐತಲ್ಲ ಅಂದ್ಬಿಟ್ಟು ರೋಟಿನಲ್ಲಿ ಹಿಂಗೆ ಕೆಳಗೆ ಹೋಗ್ತಾರೆ, ಅದು ವಾಲಿ ಅದ್ರ ಮೇಲೆ ಬೀಳುತ್ತೆ, ಅದನ್ನು ಹತ್ರ ಇರೋದಿಲ್ಲ, ಬಟ್ ದೂರ ಇದೆ ಅಂತ ಒಂದು ಉದ್ದೇಶಕ್ಕೋಸ್ಕರ ಹಿಂಗೆ ಅಂತಾರೆ, ಅದು ಮಾಗಿ ಅದ್ರ ಮೇಲೆ ಬಿದ್ದು ಸತ್ತೋಗ್ತಾರೆ. ಸೊ ಇದು ಅಪಘಾತಕ್ಕೆ ಕಾರಣ. ಅದ್ರ ಬದಲು ನಮ್ಮಲ್ಲಿ ಲೈನ್ ಮ್ಯಾನ್ಗೆ ಯಾರು ಹೇಳಿದ್ರು ಇಂಥದ್ದು ಏನು ಅಡಿಕೆ ಕಾಕಿರ್ತೀವಿ, ತೆಂಗಿಕಾಯಿ ಕೇಳ್ತೀವಿ, ಅದು ಆಪ್ ಮಾಡಿಸ್ಕೊಡ್ತಾರೆ. ಸೊ ಅದು ಅಷ್ಟೇ ಮೇಲೆ ವೈರ ತುಂಡುಗಳನ್ನ ನೋಡೋಲ್ಲ, ಅದು ನೆತ್ತಿ ಆಚ್ಕಾಕಕ್ಕೆ ಹೋಗ್ತಾರೆ. ಅದು ಮಾಡಬಾರ್ದು, ಅದರ ಕರೆಂಟ್ ಐತೋ ಇಲ್ಲೋ ಗೊತ್ತಿಲ್ಲ. ಅಕಸ್ಮಾತ್ ಏನೋ ಅಂಥದ್ದು ಬಂದರೆ 1982 ನಾನು ಈಗ ಫೋನಲ್ಲಿ ಎಲ್ಲರಿಗೂ ಎಲ್ಲ ಫೋನ್ ನಂಬರ್ ಕೊಟ್ಟಿದ್ದೀನಿ, ಆ ಫೋನ್ ನಂಬರ್ ಮಾತಾಡಿದ ತಕ್ಷಣ ಆಫ್ ಮಾಡಿಸ್ತಾರೆ, ಆಗೋವಂಥ ಅಪಘಾತನ ತಪ್ಪಿಸ್ತಾರೆ. ಗ್ರಾಹಕರು ಏನು ಮಾಡಬೇಕು, ತುಂಡಾದ ವೈರ್ಗಳನ್ನ ಇಲ್ಲಿಂದ ಒಂದು 100 ಮೀಟ್ರ್ 500 ಮೀಟ್ರ್ವರೆಗೂ ಎಳ್ಕೊಂಡೋಗಿದ್ದಾರೆ. ಅದು ಎಲ್ಲಿ ಸ್ಕಿನ್ ಆಗುತ್ತೋ, ಇಲಿಗಳು ಕಡಿಯೋದು, ಹಲ್ಲಿಗಳು ಕಡಿಯೋದು ಎಲ್ಲ ಆಗಿರುತ್ತೆ, ಯಾರೋ ಗೊತ್ತಿಲ್ಲದೆ ಹೋಗಿ ಅದು ತುಂಡಿದ್ರೆ ಸತ್ತೋಗ್ತಾರೆ. ಸೊ ಬೆಸ್ಕಾಮಿಂದ ಅನಾಹುತ, ಬೆಸ್ಕಾಮಿಂದ ಅಪಘಾತ,
ಈ ಥರ ಕೆಟ್ಟ ಹೆಸರು ಬರುತ್ತೆ. ಅದಕ್ಕೋಸ್ಕರ ಜನಗಳು ನಮ್ಮ ಜೊತೆ ಸಹಕರಿಸ್ಬೇಕು, ಹಿಂಗಾಗಿದೆ ಹಿಂಗೆ ಬೇಕು ಹಿಂಗೆ ಮಾಡಿರಿ ಅಂದರೆ ನಾವು ಆಫ್ ಮಾಡಿಕೊಡ್ತೀವಿ. ಎಷ್ಟೊತ್ತನ ಆಗಲಿ, 1982 ಇದೆ, ನಮ್ಮವರಿದ್ದಾರೆ, ಎಲ್ಲ ನಂಬರ್ಗಳು ಕೊಟ್ಟಿದ್ದೀನಿ. ಎಷ್ಟೊತ್ತಿನಾಗನ ಆಗಲಿ ವೈರ್ ಕುಂಡಾದ್ರನ್ನ ನಾವು ಬಂದು ಸರ್ ಮಾಡ್ತೀವಿ, ಇಲ್ಲ ಆಫ್ ಮಾಡ್ತೀವಿ, ಬೆಳಿಗ್ಗೆ ಯಾರು ಸರ್ ಮಾಡ್ಕೊಡ್ತೀವಿ. ಹಾಗೂ ಯಾವುದೇ ಊರಲ್ಲಿ ಮುರುದಾಗಿರೋ ಕಂಬ ಆಗಲಿ, ವಾಲಿರ ಕಂಬ ಆಗಲಿ, ಜ್ಯೋತಿರ ಕಂಬ ಆಗಲಿ, ಬೆಡ್ ಮೇಲಿರೋ ಟಿ ಸಿ ಎಲ್ ಅದು ನಮಗೆ ತಿಳಿಸಿದ್ರೆ ತಕ್ಷಣ ಅದನ್ನು ಸುರಕ್ಷತಾ ವಲಯ ಮಾಡಿ ಅಪಘಾತ ಆಗದಂಗೆ ತಪ್ಪಿಸಿ ಮೊದಲು ಆಮೇಲೆ ನಂತರ ಕೆಲಸ ಮಾಡ್ತೀವಿ. ಅದಕ್ಕೋಸ್ಕರ ಜನಗಳು ಜಾಗೃತಿ ಆಗಬೇಕು, ನಮ್ಮ ಜೊತೆ ಸಹಕರಿಸ್ಬೇಕು. ಯಾವುದೇ ಅಪಘಾತ ಆಗಕೂಡ್ದು, ಯಾಕೆಂದರೆ ಜೀವ ಕೊಡೋಕ್ಕಾಗಲ್ಲ. ನಮ್ಮ ಲೈನ್ಮೆನ್ಗಳು ಅಷ್ಟೇ, ಲೈಟ್ ಲೈಟ್ ತೊಗೊಬೇಕಾದ್ರೆ ಹುಷಾರಾಗಿ ತೊಗೊಬೇಕು, ಗ್ಲೋಸ್ ಹಾಕೊಂಡು ಕೆಲಸ ಮಾಡಬೇಕು, ಹೆಲ್ಮೆಟ್ ಹಾಕ್ಬೇಕು ಅಂತೇಳಿ ಸರ್ಕಾರ ನಿಯಮ ಆಗಿದೆ. ಅಪಘಾತಗಳು ಜಾಸ್ತಿ ಆಗ್ತಾ ಇದ್ದಾವೆ, ಯಾಕೆಂತಂದರೆ ಇಗ್ನೋರೆನ್ಸ್ ಅಂದರೆ ಗೊತ್ತಿದೆ ಬಿಟ್ಟೋದು. ಕರೆಂಟ್ ಐತೆ ಅಂತ ಕೊಟ್ಟರೆ ಅದನ್ನು ಮುಟ್ಟಿ ಆ ಕಡೆಗೆ ಹಾಕ್ತಾರೆ, ಯಾವ ಬರುತ್ತೆ ಯಾವ ಹೋಗುತ್ತೆ ಅಂತ ಗೊತ್ತಿರಲ್ಲ. ಅದಕ್ಕೋಸ್ಕರ ರೈತರು ನಮ್ಮ ಜೊತೆ ಸಹಕರಿಸ್ಬೇಕು. ಯಾವುದೇ ಕಾರಣದ ಲೂಸರ್ಗಳನ್ನ ಎಳ್ಕೊಂಡು ಹೋಗಬಾರ್ದು. ಅದು ಆದಷ್ಟು ಐ ರೂಲ್ಸ್ ಪ್ರಕಾರ ಕಂಪ್ನಿ ನಿಯಮಾನುಸಾರ ಮಾಡ್ಕೊಂಡ್ರೆ ಈ ಅಪಘಾತ ತಪ್ಪಿಸ್ಬೋದು, ಜೀವ ಉಳಿಸ್ಬೋದು. ನಮ್ಮ ಜೊತೆ ಸಹಕರಿಸ್ಬೇಕು ಅಂತ ಈ ಜಾಥಾ ಮಾಡ್ತಾ ಇದ್ದೀವಿ. ಮೇಲಾಧಿಕಾರಿ ಆದೇಶ ಮತ್ತು ಸರ್ಕಾರದ ಆದೇಶವೂ ಸಹ ಇದೆ, ಅದರಿಂದ ಇದನ್ನು ಮಾಡಿ ಜನಗಳಿಗೆ ಜಾಗೃತಿ ಮೂಡಿಸ್ತಾ ಇದ್ದೀವಿ. ಇದೇ ಸಂದರ್ಭದಲ್ಲಿ ಚೇಳೂರು ಎಡಬ್ಲ್ಯೂ ವಿಜಯಲಕ್ಷ್ಮಿ, ಜೆ ಕೃಷ್ಣಪ್ಪ, ಜೆಇ ಪ್ರಕಾಶ್, ಸಿಎಸ್ ಪುರ ಧನಂಜಯ್ ಸೇರಿದಂತೆ ಬೆಸ್ಕಾಂ ಇಲಾಖೆಯ ನೌಕರರು ಹಾಜರಿದ್ದರು. ರಂಗನಾಥ್, ಅಮೋಕ್ ಟಿವಿ, ಗುಬ್ಬಿ. ಗುಬ್ಬಿ ಭಾರತದ ಅನರ್ಘ್ಯ ಕ್ರಾಂತಿರತ್ನ ಸ್ವತಂತ್ರ ಸೇನಾನಿ ಭಗತ್ ಸಿಂಗ್ ಅವರ 117ನೇ ಜನ್ಮದಿನದ ಅಂಗವಾಗಿ ಪ್ರಬಂಧ ಹಾಗೂ ಭಾಷಣ ಸ್ಪರ್ಧೆ ಕಾರ್ಯಕ್ರಮ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನೆರವೇರಿಸಲಾಯಿತು. ಭಗತ್ ಸಿಂಗ್ ಅವರ ಭಾವಚಿತ್ರಕ್ಕೆ ಪುಷ್ಪ ಅರ್ಪಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಮುರಳೀಧರ್ ಹಾಲಪ್ಪ, ಈಗಿನ ಮಕ್ಕಳು ಭಗತ್ ಸಿಂಗ್ ಅವರ ಹಾಗೆ ಕ್ರಾಂತಿಕಾರಿಗಳಾಗಬೇಕು. ಭಗತ್ ಸಿಂಗ್ ಅವರು ಬ್ರಿಟಿಷ್ ಆಡಳಿತದ ವಿರುದ್ಧ ಭಾರತೀಯ ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಮುಖ ಕ್ರಾಂತಿಕಾರಿ. ತಮ್ಮ ಹೋರಾಟದಲ್ಲಿ ಅತ್ಯಂತ ಶೂರ ಮತ್ತು ವಿರೋಧದ ಚಿಹ್ನೆಯಾಗಿದ್ದಾರೆ. ನಾನು ಕೂಡ ಕನ್ನಡ ಶಾಲೆಯಲ್ಲಿ ಓದಿದ್ದು, ನೀವುಗಳು ಕೂಡ ಕನ್ನಡ ಶಾಲೆಗಳನ್ನ ಉಳಿಸಿ ಬೆಳೆಸುವಂತಹ ಕೆಲಸ ಮಾಡಬೇಕು ಅಂತ ತಿಳಿಸಿದ್ರು. ಎಂತ ಸ್ಟ್ಯಾಂಡರ್ಡ್ ಅಲ್ವರು, ಬ್ಯಾಂಗ್ಳೂರ್ ರೀಜನ್ ಅಲ್ಲಿ ಗುಬ್ಬಿ ಕಾಲೇಜ್ ಒಂದೇ ಒಂದು ಮಾತ್ರ ಅಟಾನಮಸ್ ಸ್ಟೇಟಸ್ ತಗೊಂಡ್ರು. ಎಷ್ಟು ಹೆಮ್ಮೆ ಅಲ್ವ ನಮ್ಗೆ. ಇದು ಬೇರೆ ಬೇರೆ ಕಾಲೇಜ್ ಚಿಕ್ಕಾಗ್ರಲ್ಲಿ, ತುರ್ಬೇಕ್ರೆ, ನೆಂಟರು ಮನೆಗೆ ಹೋಗಿ ಅಲ್ಲಿ ಇದ್ಕೊಂಡು ತುಮಕೂರಲ್ಲಿ ಕಷ್ಟ ಪಡ್ಕೊಂಡು ಅದು ರಾತ್ರಿ ಊಟದ ನೆನ್ನೆದೋ ಮಾಡಿಕೊಂಡು ಹಾಸ್ಟೆಲ್ಗಳಲ್ಲಿ ಕಷ್ಟ ಪಡ್ಕೊಂಡು ಒಂದೊಂದು ರೂಮಲ್ಲಿ 7 ಜನ 8 ಜನ ಅಡ್ಜಸ್ಟ್ ಮಾಡ್ಕೊಂಡಿರೋದು, ಸ್ಕಾಲರ್ಶಿಪ್ ಒದ್ದಾಡೋದು, ಬಸ್ ಪಾಸ್ ಬಂದು ಅವ್ರಿಗೆ ಇದು ವಿಷಯ ಗೊತ್ತಾಡಬೇಕು. ಗುಬ್ಬಿ ಕಾಲೇಜು ಅಟಾನಮಸ್ ದಿನ 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 ಪ್ರೋಗ್ರೆಸ್ ಆಗ್ತಾ ಇದೆ. ನಿಮ್ ಫ್ಯಾಕಲ್ಟೀಸ್ ಅಲ್ಲಿ ಎಷ್ಟು ಚೆನ್ನಾಗಿದ್ದಾರೆ ನಮ್ಮ ಎಲ್ಲರೂ, ಒಬ್ಬೊಬ್ರು ಎಂತೆಂತ ಸ್ಟ್ರೆಂತ್. ನಿಮ್ ಪ್ಲೇಸ್ಮೆಂಟ್ ಆಫೀಸರ್ ಹೆಂಗಿದ್ದಾರೆ, ಡೆನಿಮ್ ಪ್ಯಾಂಟ್ ಹಾಕೊಂಡು ನೋಡಿದೀರ ಅವ್ರ ಸ್ಟೈಲ್. ನೀವು ಕೊಡ್ತಾ ಇದ್ದೀರಾ ಗ್ರಾಜ್ಯುಯೇಷನ್ ಮಾಡ. ಈ ಸಂದರ್ಭದಲ್ಲಿ ಪ್ರಬಂಧದಲ್ಲಿ ಗೆದ್ದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರವನ್ನು ವಿತರಣೆ ಮಾಡಿದರು. ಕಾರ್ಯಕ್ರಮದಲ್ಲಿ ಪ್ರಾಂಶುಪಾಲ ಪ್ರಸನ್ನ, ಪ್ರೊಫೆಸರ್ ನಾಗರಾಜು, ಪ್ರಾಧ್ಯಾಪಕರಾದ ವನಜ, ಶಿವಕುಮಾರ್, ತಿಮ್ಮಣ್ಣ, ಕಾಳಪ್ಪ ಬಡಿಗೇರ್, ಶ್ರೀಕಾಂತ್, ತಿಮ್ಮೇಗೌಡ, ನಾನದೇವ್, ಮಲ್ಲಿಕಾರ್ಜುನ ಪ್ರಭು, ಶಿವಸ್ವಾಮಿ ಹಾಗೂ ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ರಂಗನಾಥ್, ಅಮೋಕ್ ಟಿವಿ, ಗುಬ್ಬಿ. ಅದಿಷ್ಟು ಇವರಿಗಿನ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.